ನಿಜವಾಗ್ಲೂ ಯಾಕೋ ನನ್ನ ಪರಿಸ್ಥಿತಿ ಚೆನ್ನಾಗೇ ಇಲ್ಲ. ನನ್ನ ಕುಟುಂಬದ ಪರಿಸ್ಥಿತಿ, ನನ್ನ ಜೀವನದ ಪರಿಸ್ಥಿತಿ, ನನ್ನ ಬಿಸ್ನೆಸ್ನ ಪರಿಸ್ಥಿತಿ, ನನ್ನ ಸೇವಾ ಸ್ಥಳದಲ್ಲಿ ಪರಿಸ್ಥಿತಿ ಯಾಕೋ ಹದಗೆಟ್ಟಿದೆ. ಯಾಕೋ ಕಹಿಯಾದ ಅನುಭವದಲ್ಲಿ ಹಾದು ಹೋಗ್ತಾ ಇದ್ದೇನೆ. ನನ್ನ ಫೈನಾನ್ಷಿಯಲ್ ವಿಷಯದಲ್ಲಿ ಪರಿಸ್ಥಿತಿ ಹದಗೆಟ್ಟೋಗಿದೆ. ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಕಹಿಯಾದಂಥ ಅನುಭವ. ಸತ್ಯವೇದದಲ್ಲಿ ರೂತಳು ಬರೆದ ಪುಸ್ತಕದಲ್ಲಿ ರೂತಳ ಜೀವನದಲ್ಲಿ ಕೂಡ ಒಂದು ಕಹಿಯಾದಂಥ ಅನುಭವ. ಆದರೆ ನವೋಮಿ ನನ್ನನ್ನು ಮಾರ ಎಂಬುದಾಗಿ ಕರೀರಿ. ನಾನು ನವೋಮಿ ಅಲ್ಲ, ನಾನು ಸೌಂದರ್ಯವತಿ ಅಲ್ಲ, ನಾನು ಸೌಭಾಗ್ಯವಂತಳಲ್ಲ. ಎಲ್ಲವನ್ನ ಕಳ್ಕೊಂಡು ಕಹಿಯಾದಂಥ ಅನುಭವದಲ್ಲಿದ್ದೀನಿ, ಕಹಿಯಾದಂಥ ದೌರ್ಭಾಗ್ಯದ ಜೀವಿತದಲ್ಲಿದ್ದೀನಿ. ಆದ್ದರಿಂದ ನನ್ನನ್ನು ಮಾರ ಎಂಬುದಾಗಿ ಕರೀರಿ ಎಂಬುದಾಗಿ ಹೇಳ್ತಾಳೆ. ಇವತ್ತು ನಿನ್ನ ಪರಿಸ್ಥಿತಿ ಅದೇ ರೀತಿ ಇರ್ಬೋದು, ಮಾರ ಆಗಿ ಹೋಗಿರ್ಬೋದು. ಎಲ್ಲ ಕಹಿ, ಜೀವನದಲ್ಲಿ ಕಹಿತನ, ಕುಟುಂಬ ಜೀವಿತದಲ್ಲಿ ಕಹಿತನ, ಬಿಸ್ನೆಸ್ನಲ್ಲಿ ಕಹಿತನ, ಎಲ್ಲ ಕಡೆಗಳಲ್ಲಿ ಒಂದು ಕಹಿಯಾದಂಥ ಅನುಭವ. ಭಯಪಡಬೇಡ್ರಿ. ಅವತ್ತು ಇಸ್ರಾಯೇಲ್ಯರು ಕಹಿಯಾದಂಥ ಅನುಭವದಲ್ಲಿದ್ದಾಗ ಅಲ್ಲಿ ಮೋಶೆಗೆ ದೇವರು ಎಲೆಯನ್ನು ತೋರಿಸಿದ್ದ. ಆ ಎಲೆ ಹಾಕಲ್ಪಟ್ಟಾಗ ಸಿಹಿಯಾಯಿತು. ಅದೇ ರೀತಿ ಆ ಒಬ್ಬನೇ ಒಬ್ಬನಾದಂಥ ಯೇಸು ಕ್ರಿಸ್ತನು, ಅದ್ಭುತವಾದಂಥ ಯೇಸು ಕ್ರಿಸ್ತನು ನಿಮ್ಮ ಜೀವಿತಕ್ಕೆ ಸಾಕು. ಆ ಯೇಸು ನಿಮ್ಮ ಜೀವಿತವನ್ನು ಸಿಹಿಯಾಗಿ ಮಾಡಲಿಕ್ಕೆ, ನಿಮ್ಮ ಬದುಕನ್ನು ಸಿಹಿಯಾಗಿ ಮಾಡಲಿಕ್ಕೆ, ದೌರ್ಭಾಗ್ಯತನದಿಂದ ಸೌಭಾಗ್ಯದ ಕಡೆಗೆ ನಡೆಸಲಿಕ್ಕೆ, ಆಶೀರ್ವಾದದ ಕಡೆಗೆ ನಡೆಸಲಿಕ್ಕೆ, ಶಾಪಗ್ರಸ್ತ ಜೀವಿತದಿಂದ ಆಶೀರ್ವಾದದ ಜೀವಿತಕ್ಕೆ ನಡೆಸಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ. ಅವರನ್ನೇ ಹಿಂಬಾಲಿಸಿರಿ, ಅವರನ್ನು ಕೂಗಿ ಕರೆಯಿರಿ. ಅವರು ನಿಮ್ಮ ಹೃದಯಕ್ಕೆ ಬಂದು ಕಹಿಯಾದ ಅನುಭವಗಳನ್ನೆಲ್ಲ ತೆಗೆದುಹಾಕಿ ಸಿಹಿಯಾದಂಥ, ಆಶೀರ್ವಾದಕರವಾದಂಥ, ಅದ್ಭುತವಾದ ಜೀವಿತಕ್ಕೆ ನಡೆಸಿ ನಿಮ್ಮನ್ನು ಮುನ್ನಡೆಸಿ ಕಾಪಾಡ್ತಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.